ದ ಫೈಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹೆಚ್ ಎಂ ವೆಂಕಟೇಶ್, ಸಾಮಾಜಿಕ ಹೋರಾಟಗಾರ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿನೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡ್ತಕ್ಕಂಥ ಒಂದು ದಿನಾಂಕ ಇವತ್ತು ನಾನು ತಮಗೆಲ್ಲರಿಗೂ ಜ್ಞಾಪಿಸ್ತಾ ಇದ್ದೇನೆ. ಅದು 15/6/2005. ಇದು ಸಾಮಾಜಿಕ ಹೋರಾಟಗಾರರಿಗೆ, ಆ್ಯಕ್ಟಿವಿಸ್ಟ್ಗಳಿಗೆ ಮೈ ರೋಮಾಂಚನಗೊಳ್ತಕ್ಕಂಥ ಒಂದು ಇತಿಹಾಸನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅಂದಿನ UPA ಸರ್ಕಾರ 2005 ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದ ದಿನ. ನಮಗೆಲ್ಲರಿಗೂ ಬಹಳ ಸಂತೋಷ ಆಯಿತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು, ಸರ್ಕಾರಗಳು ಯಾವ ಯೋಜನೆಯನ್ನು ತರ್ತಾ ಇದ್ದಾರೆ, ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಮ್ಮ ತೆರಿಗೆ ಹಣದಿಂದ ಏನೆಲ್ಲ ಕಾರ್ಯಕ್ರಮಗಳು ಜನರಿಗೆ ಕೊಡ್ತಾ ಇದ್ದಾರೆ, ಎಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂತಹ ಒಂದು ಅಂಶ ಸರ್ಕಾರದ ಕಡತದಲ್ಲಿ ಮಾತ್ರ ಇತ್ತು. ಆದರೆ 2005 ನಂತರ ಪ್ರತಿಯೊಬ್ಬ ನಾಗರಿಕನು ನಾವು ಕಳಿಸಿರ್ತಕ್ಕಂಥ ಜನಪ್ರತಿನಿಧಿ ಅಥವಾ ನಾವು ಆಯ್ಕೆ ಮಾಡಿರುವ ಸರ್ಕಾರದ ಯೋಜನೆಗಳೇನು, ಕಾರ್ಯಕ್ರಮಗಳೇನು, ಅದು ಹೇಗೆಲ್ಲ ನಡೆಯುತ್ತೆ, ನಮ್ಮ ತೆರಿಗೆ ಹಣ ಯಾವ್ಯಾವ ರೂಪದಲ್ಲಿ ಖರ್ಚಾಗುತ್ತೆ, ಅಯವ್ಯಯಗಳು ಹೇಗಾಗ್ತವೆ ಅನ್ನೋ ಮಾಹಿತಿಯನ್ನು ಪ್ರತಿಯೊಬ್ಬ ನಾಗರಿಕರು ಒಂದು ಅರ್ಜಿಯನ್ನು ಸಲ್ಲಿಸಿ ತಗೊಳ್ಳುವಂಥ ಕಾಯ್ದೆ ಮಾಹಿತಿ ಹಕ್ಕು ಅಧಿನಿಯಮ 2005 ಬಂತು. 2005 ನಂತರ ಈ ಕಾಯ್ದೆ ಬಂದ ನಂತರ ಬಹಳಷ್ಟು ಸರ್ಕಾರಗಳು ಎಲ್ಲ ಮಾಹಿತಿಯನ್ನು ಕೊಡ್ತಾಯಿದ್ರು. ಸರ್ಕಾರಗಳು ಬದಲಾವಣೆ ಆಯಿತು. ಸರ್ಕಾರಗಳು ಬದಲಾವಣೆ ಆದಾಗ ಕೆಲವರಿಗೆ ಮಾಹಿತಿ ಸಿಗ್ತಾ ಇತ್ತು, ಕೆಲವರಿಗೆ ಮಾಹಿತಿ ಸಿಗ್ತಾ ಇರಲಿಲ್ಲ, ಏನೋ ಒಂದು ಕಾರಣ ಹೇಳಿ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ಅವಧಿಯಲ್ಲಿ ಮಾಹಿತಿಯ ಒಂದು ಕೊಡುವಂತಹ ಒಂದು ಕಾರ್ಯ ಏನಿತ್ತು ಅದಕ್ಕೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಎಂಬ ಕೂಗು ಕೇಳಿ ಬರಲಿಕ್ಕೆ ಪ್ರಾರಂಭ ಆಯಿತು. ಸೊ ಇದರನ್ನು ಬೆನ್ನತ್ತಿದಂತಹ ದ ಫೈಲ್ ಸಾಕಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗ ಅದು ವಿಫಲವಾಯಿತು. ಯಾಕೆ ಹೀಗೆ ಸರ್ಕಾರಗಳು ಮಾಡ್ತಾ ಇದ್ದೇವೆ ಅಂಥೇಳಿ ನೋಡಿದಾಗ ಇದರಲ್ಲಿ ಭ್ರಷ್ಟಾಚಾರ ಅಡಗಿದೆ, ಮತ್ತು ಈ ಮಾಹಿತಿಗಳನ್ನು ಕೊಟ್ಟರೆ ಸರ್ಕಾರಕ್ಕೆ ಗಂಡಾಂತರ ಬರುತ್ತೆ, ಅಥವಾ ಈ ಭ್ರಷ್ಟ ಅಧಿಕಾರಿಗಳು ಯಾರಿದ್ದಾರೆ ಅಥವಾ ರಾಜಕಾರಣಿಗಳು ಯಾರಿದ್ದಾರೆ ಅವರಿಗೆ ಜೈಲಿಗೆ ಹೋಗುವಂಥ ಸಂಭವಗಳು ಬರಬಹುದು ಅನ್ನೋ ದೃಷ್ಟಿಯಿಂದ ಈ ಒಂದು ಮಾಹಿತಿಯನ್ನು ಕೊಡುವಲ್ಲಿ ಸರ್ಕಾರ ತುಂಬ ದುರ್ಬಲವಾಗ್ತಾ ಹೋಗ್ತಾ ಇದೆ. ನಮಗೊಂದು ನೋವಿನ ಸಂಗತಿ ಏನು ಅಂದರೆ, ಕಾಂಗ್ರೆಸ್ ಸರ್ಕಾರ ತಂದಿರತಕ್ಕಂಥ ಅಂದಿನ UPA ಸರ್ಕಾರ ಈ ಮಾಹಿತಿ ಹಕ್ಕು ಪಾರದರ್ಶಕ ಆಡಳಿತ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಬಂತು. ಆದರೆ ಇದೇ ಕಾಂಗ್ರೆಸ್ ಸರ್ಕಾರ ಅವರದ್ದೇ ಆಗಿರ್ತಕ್ಕಂಥ ಕಾಯ್ದೆ, ಅಂದರೆ ತಾನು ಹುಟ್ಟಿಸಿದ ಕೂಸನ್ನೇ ಕತ್ತು ಹಿಸುಕಿ ಕೊಲ್ಲುವಂತಹ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಅನ್ನೋದಕ್ಕೆ ನಮ್ಮಲ್ಲಿ ತಾಜಾ ಉದಾಹರಣೆಗಳು ಭಾಳಷ್ಟಿದ್ದಾವೆ. ಕಂಪ್ಯೂಟರ್ ಮತ್ತು ಲ್ಯಾಪ್ಟ್ಯಾಪು, UPS ಅಂತಹ ಸಾಮಗ್ರಿಗಳು, ಎಲೆಕ್ಟ್ರಾನಿಕ್ ವಿದ್ಯುನ್ಮಾನ ಸಾಮಗ್ರಿಗಳನ್ನು ಈ ಸರ್ಕಾರ ಕೊಂಡ್ಕೊಳ್ತು, ವಿವಿಧ ಇಲಾಖೆಗಳಿಗೆ ಇದನ್ನು ಸರಬರಾಜು ಮಾಡಿತು. ಇದನ್ನು ಒಂದು ಪ್ರಶ್ನೆ ಹಾಕಿ ಕೇಳಿದ್ವಿ, ಇದಕ್ಕೆ ಎಷ್ಟು ಲ್ಯಾಪ್ಟಾಪ್ಗಳನ್ನು ಕೊಂಡ್ಕೊಂಡಿದ್ದೀರಿ, ಎಷ್ಟು UPSಗಳನ್ನು ಕೊಂಡ್ಕೊಂಡಿದ್ದೀರಿ, ಎಷ್ಟು ಕಂಪ್ಯೂಟರ್ಗಳನ್ನು ಕೊಂಡ್ಕೊಂಡಿದ್ದೀರಿ, ಇದರದ್ದು ಮಾಹಿತಿಗಳನ್ನು ಕೊಡಿ ಅಂತೇಳಿ ನಾವು ಮಾಹಿತಿ ಹಕ್ಕಲ್ಲಿ ಹಾಕಿದಾಗ ಇವರು ಈ ಮಾಹಿತಿ ಗೌಪ್ಯತೆ ಇದೆ ಆದ್ದರಿಂದ ಕೊಡಲಿಕ್ಕೆ ಬರೋದಿಲ್ಲ ಅಂತ ಒಂದು ಹಿಂಬರವನ್ನು ಕೊಡ್ತು. ಕಂಪ್ಯೂಟರ್ ತೆಗೆದುಕೊಳ್ಳೋದ್ರಲ್ಲಿ, ಲ್ಯಾಪ್ಟಾಪ್ ತಗೊಳ್ಳೋದ್ರಲ್ಲಿ ಯಾವ ಗೌಪ್ಯತೆ ಇದೆ ಅಂತಂದು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಈ ಸರ್ಕಾರನ. ಯಾಕೆ ಅಂದರೆ ಯಾರದ್ದೇ ಒಂದು ಕುಟುಂಬದಲ್ಲಿ ಒಂದು TV ತರ್ತಾರೆ ಮನೆಗೆ, ಒಂದು ಫ್ರಿಜ್ ತರ್ತಾರೆ ಮನೆಗೆ, ಮನೆ ಮುಂದೆ ಎಲ್ಲ ಕೂತಾಗ ನಾನು ಇಷ್ಟು ಕೊಟ್ಟಿದ್ದೀನಿ ಈ TVಗೆ, ಇಷ್ಟು ಕೊಟ್ಟಿದ್ದೀನಿ ಈ ಫ್ರಿಜ್ಗೆ ಅಂತ ಹೇಳ್ತಾರೆ. ಆದರೆ ನಮ್ಮ ತೆರಿಗೆ ಹಣ ಸರ್ಕಾರಕ್ಕೆ ಜಮಾ ಆಗಿದ್ದ ಆ ಸರ್ಕಾರದ ಹಣವನ್ನು, ನಮ್ಮ ಹಣವನ್ನು ಅದರಿಂದ ಲ್ಯಾಪ್ಟಾಪ್ಗಳನ್ನು ಕೊಂಡ್ಕೊಂಡಿದ್ದಾರೆ, ಕಂಪ್ಯೂಟರ್ ಕೊಂಡ್ಕೊಂಡಿದ್ದಾರೆ, ವಿವಿಧ ಇಲಾಖೆಗೆ ಸಾಕಷ್ಟು ಸಾಮಗ್ರಿಗಳನ್ನು ಕೊಂಡ್ಕೊಂಡಿದ್ದಾರೆ. ಅದರ ಲೆಕ್ಕವನ್ನು ಮಾಹಿತಿ ಹಕ್ಕು ಅಧಿನಿಯಮ 2005 ಇದೇ ಸರ್ಕಾರ ನಮಗೆ ಒದಗಿಸಬೇಕಾಗಿತ್ತು. ಇದನ್ನು ಉದ್ದೇಶಪೂರ್ವಕವಾಗಿ ಇದು ಕೊಡಲಿಕ್ಕೆ ಬರೋದಿಲ್ಲ, ಈ ಮಾಹಿತಿಯನ್ನು, ಗೌಪ್ಯತೆ ಇದೆ, ವಾಣಿಜ್ಯ ವ್ಯವಹಾರ ಇದೆ ಇದರಲ್ಲಿ, ಆದ್ದರಿಂದ ಕೊಡಲಿಕ್ಕೆ ಬರಲಿಲ್ಲ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಈ ಸಾರ್ವಜನಿಕ ಉದ್ದಿಮೆಗಳು, ನಿಗಮಗಳೇನಿದೆ, ಸಾರ್ವಜನಿಕ ನಿಗಮಗಳು, ಈಗ ಇತ್ತೀಚೆಗೆ ಒಂದು ಹಗರಣ ಆಯಿತು ವಾಲ್ಮೀಕಿ ನಿಗಮದಲ್ಲಿ 400,000 ರೂಪಾಯಿ ಅವ್ಯವಹಾರ ಆಗಿದೆ ಅಂತ. ಅದೇ ರೀತಿ ಹಲವಾರು ನಿಗಮಗಳಲ್ಲಿ ಸರ್ಕಾರ ರಚನೆ ಆದಾಗ ಆ ನಿಗಮಗಳಿಗೆ ಒಂದಷ್ಟು ಫಂಡನ್ನು ಕೊಡುತ್ತೆ. ಆ ಫಂಡನ್ನು ಆಯಾ ನಿಗಮಗಳು
ಬ್ಯಾಂಕ್ಗಳಲ್ಲಿ ಠೇವಣಿಯನ್ನು ಇಡ್ತಾರೆ, ಅದು ಏನಾಗಿದೆ ಖಾಸಗಿ ಬ್ಯಾಂಕ್ಗಳಲ್ಲಿ ಠೇವಣಿಯನ್ನು ಇಟ್ಟಿದ್ದಾರೆ. ಈ ಬಗ್ಗೆ ನೀವು ಎಷ್ಟು ಹಣವನ್ನು ಯಾವ್ಯಾವ ಬ್ಯಾಂಕಲ್ಲಿ ಯಾವ್ಯಾವ ನಿಗಮದಲ್ಲಿ ನೀವು ಠೇವಣಿ ಇಟ್ಟಿದ್ದೀರಿ ಅನ್ನೋ ಮಾಹಿತಿಯನ್ನು ನಾವು ಕೇಳಿದ್ವಿ. ಆ ಮಾಹಿತಿಗೆ ಅವರು ಏನು ಉತ್ತರ ಕೊಡ್ತಾ ಇದ್ದಾರೆ ಅಂದರೆ, ವಾಲ್ಮೀಕಿ ನಿಗಮದಲ್ಲಿ ಏನು ಹಗರಣ ಆಗಿತ್ತು ಅದು ತನಿಖೆ ನಡೀತಾ ಇದೆ ಆ್ಯಕ್ಚುಯಲ್ಲು, ಅದರಿಂದ ಅದನ್ನೇ ಉಪಯೋಗಿಸ್ಕೊಂಡು ಉಳಿದಿರತಕ್ಕಂಥ ನಿಗಮಗಳ ಮಾಹಿತಿಯನ್ನು ಕೊಡಬೇಕಾಗಿರ್ಬೇಕಾಗಿರ್ತಕ್ಕಂಥ ಸರ್ಕಾರ ಇದನ್ನು ಕೂಡ ಮುಚ್ಚಿಟ್ಟು ಈ ಮಾಹಿತಿಯನ್ನು ಒದಗಿಸಲು ವಿಫಲವಾಗಿದೆ. ನಮ್ಮ ಸರ್ಕಾರ, ನಮ್ಮ ಹಣ ನಿಗಮ ಮಂಡಳಿಗಳಿಗೆ ಹೋಗಿದೆ, ನಿಗಮ ಮಂಡಳಿಗಳು ಖಾಸಗಿ ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ಟಿದ್ದಾರೆ. ಎಷ್ಟು ಅದು? 1,731,00,000 ರೂಪಾಯಿಗಳು. ಇದನ್ನು ಯಾವ್ಯಾವ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಹೇಳಿ ಅಂದರೆ, ಇದು ಮಾಹಿತಿ ಗೌಪ್ಯವಾಗಿರ್ತಕ್ಕಂಥ ಮಾಹಿತಿ, ಇದು ಕೂಡ ಕೊಡಲಿಕ್ಕೆ ಬರೋದಿಲ್ಲ ಅಂಥೇಳಿ ನಮಗೆ ಎಂಡಾರ್ಸ್ಮೆಂಟನ್ನು ಹಿಂಬರವನ್ನು ಕೊಡ್ತಾರೆ. ಆದರೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರು, ಹಣಕಾಸು ಇಲಾಖೆ, ಇವರು ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದಲ್ಲಿ ಸ್ಪಷ್ಟವಾಗಿ ಇಂತಿಂಥ ನಿಗಮಗಳಿಗೆ ನಾವು ಹಣವನ್ನು ಕೊಟ್ಟಿದ್ದೇವೆ ಮತ್ತು ಇಂತಿಂಥ ಬ್ಯಾಂಕ್ಗಳಲ್ಲಿ ಈ ಹಣವನ್ನು ಡೆಪಾಸಿಟ್ ಕೂಡ ಮಾಡಲಾಗಿದೆ. ಎಷ್ಟು? 1,731,00,000 ರೂಪಾಯಿಗಳು. ಹಾಗಿದ್ದರೆ ಬ್ಯಾಂಕ್ನವರಿಗೆ ಮುಖ್ಯ ಕಾರ್ಯದರ್ಶಿಯವರು, ಹಣಕಾಸು ಇಲಾಖೆಯವರು ಪತ್ರ ಬರೆದು ಹೇಳ್ತಾರೆ, ಸಾರ್ವಜನಿಕರಿಗೆ ನಮಗೆ ಈ ಮಾಹಿತಿಯನ್ನು ಒದಗಿಸೋದಿಲ್ಲ, ಯಾಕೆ? ಇದರ ಹಿಂದೆ ಏನು ಅಡಗಿದೆ? ಇದರ ಹಿಂದೆ ಏನು ಒಳಸಂಚಿದೆ? ಇದರ ಹಿಂದೆ ಹಲವಾರು ಖಾಸಗಿ ಬ್ಯಾಂಕ್ಗಳಲ್ಲಿ ಇವಾಗ ಠೇವಣಿ ಇಟ್ಟಿದ್ದಾರಲ್ಲ, ಹಲವಾರು ಬ್ಯಾಂಕ್ಗಳು ಹಣ ವರ್ಗಾವಣೆ ಮಾಡೋದ್ರಲ್ಲಿ ಸಿಕ್ಕಾಕ್ಕೊಂಡು ಹಲವಾರು ಅಧಿಕಾರಿಗಳೆಲ್ಲ ಮನೆಗೆ ಹೋಗಿದ್ದಾರೆ. ಇದಕ್ಕೆ ಮೂಲ ಕಾರಣ ಯಾರು? ಇದು ಈ ಮಾಹಿತಿಯನ್ನೆಲ್ಲಾದರೂ ಒದಗಿಸಿದ್ದಿದ್ರೆ 1,731,00,000 ರೂಪಾಯಿಗಳು ಯಾವ್ಯಾವ ಬ್ಯಾಂಕ್ಗಳಲ್ಲಿ ಎಲ್ಲೆಲ್ಲಿ ಹೋಗಿದೆ ಅನ್ನೋ ಮಾಹಿತಿ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ. ಗೊತ್ತಾದರೆ ಸರ್ಕಾರಕ್ಕೆ ಬಹಳ ದೊಡ್ಡ ಒಂದು ಕಂಟಕ ಎದುರಾಗುತ್ತೆ. ಈ ದೃಷ್ಟಿಯಲ್ಲಿ ಈ ಮಾಹಿತಿಯನ್ನು ಕೊಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ನಾನು ಕಾಂಗ್ರೆಸ್ ಸರ್ಕಾರನ ಕೇಳ್ತೀನಿ, ನಿಮ್ಮದೇ ಆ ಮಾಹಿತಿ ಹಾಕೋದಿನಿ ಮತ್ತಂದು ನೀವೇ ನೀವೇ ಈಗ ಇಂಥ ಮಾಹಿತಿಗಳನ್ನು ಒದಗಿಸಿಲ್ಲ ಅಂದರೆ, ಹಾಗಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೆ ಪಾರದರ್ಶಕ ಆಡಳಿತ ಕೊಡುವಂಥ ಮನಸ್ಥಿತಿ ನಿಮ್ಮಲ್ಲಿಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಬಹಳ ಮುಖ್ಯವಾಗಿ ಇನ್ನೊಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡಲೇಬೇಕಾಗಿದೆ. ತಾಲೂಕು ಪಂಚಾಯಿತಿ ಅಂದರೆ ಅಧಿಕಾರ ವಿಕೇಂದ್ರೀಕರಣ ಮಾಡಿ ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಧಿಕಾರನ ಕೊಡಬೇಕು ಅಂಥೇಳಿ ಒಂದು ತೀರ್ಮಾನ ಆದಾಗ, ತಾಲೂಕು ಪಂಚಾಯಿತಿಗಳಲ್ಲಿ ಏನು ಸರ್ಕಾರ ಹಣವನ್ನು ಒದಗಿಸಿದೆ ಅಭಿವೃದ್ಧಿಗೆ, ಅದರಲ್ಲಿ ಖರ್ಚಾಗದೆ ಉಳಿದಿರ್ತಕ್ಕಂಥ ಹಣ, ಎಲ್ಲ ತಾಲೂಕು ಪಂಚಾಯಿತಿಗಳಲ್ಲಿ ಒಂದಷ್ಟು ಹಣ ಕೊಟ್ಟಿರ್ತಾರೆ, ಅದು ಖರ್ಚಾಗದೆ ಆ ಹಣ ಹಾಗೆ ಉಳಿದಿರುತ್ತೆ. ಅದರ ಮೊತ್ತ 1,494 ಕೋಟಿ ರೂಪಾಯಿಗಳು. ಈ ಹಣವನ್ನು ಎಲ್ಲಿಗೆ ಹೋಗಿದೆ, ಏನು ಮಾಡಿದ್ದೀರಿ ಅಂಥೇಳಿ ವಿಧಾನ ಪರಿಷತ್ತಲ್ಲಿ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ ಸರ್ಕಾರ. ಆಗ ಅದಕ್ಕೊಂದು ಕಡತನ ಓಪನ್ ಮಾಡ್ತಾರೆ. ಈ ಕಡತವನ್ನು ನಮಗೆ ಒದಗಿಸಿ ಅಂಥೇಳಿ ದ ಫೈಲು ಒಂದು ಮಾಹಿತಿ ಹಕ್ಕಿನಲ್ಲಿ ಹಾಕಿತ್ತು. ಅದಕ್ಕೆ ಅವರು ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ. ಇದು ಭಾಳ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಸಂಚಿತ ನಿಧಿಯಲ್ಲಿ ಹಾಕಿದ್ದೀವಿ ಅಂತ ಹೇಳ್ತಾರೆ ಒಂದು ಕಡೆ. ಸಂಚಿತ ನಿಧಿ ಅಂದರೆ ಟ್ರೆಸರಿಗೆ ಹಾಕಬೇಕು ಆ ದುಡ್ಡನ್ನು, ಮಿಕ್ಕಿರೋ 1,494 ಕೋಟಿ ರೂಪಾಯಿಗಳನ್ನು ಸಂಚಿತ ನಿಧಿಯಲ್ಲಿ ಹೊರಗಡೆ ಇಟ್ಟಿದ್ದಾರೆ. ಇದನ್ನು ಯಾಕೆ ಹೊರಗಡೆ ಇಡಬೇಕು, ಅದು ಟ್ರೆಸರಿಗೆ ಹೋಗಿದೆ ಅಂತ. ಟ್ರೆಸರಿಯವರು ಏನು ಹೇಳ್ತಾರೆ, ನಮ್ಮ ಅಕೌಂಟಿಗೆ ಈ ಹಣ ಬರಲಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಹಣ ಎಲ್ಲಿ ಹೋಯಿತು? ಇದುವರೆಗೂ ಉತ್ತರ ಇಲ್ಲ, ಇದುವರೆಗೂ ಮಾಹಿತಿ ಇಲ್ಲ. ಸರ್ಕಾರ ಏನು ಮಾಡ್ತಾ ಇದೆ? ಪಾರದರ್ಶಕ ಆಡಳಿತ ಇದ್ದರೆ ತಾಲೂಕು ಪಂಚಾಯಿತಿಗಳಲ್ಲಿರ್ತಕ್ಕಂಥ ಖರ್ಚಾಗದೆ ಉಳಿದಿರ್ತಕ್ಕಂಥ ಹಣವನ್ನು ಯಾವುದಕ್ಕೆ ಉಪಯೋಗಿಸಿದ್ದೀರಾ? ಇದು ಮಾಹಿತಿ ಹಕ್ಕಿನ ಕಾಯ್ದೆಯಡಿ ನಾವು ಕೇಳಿರ್ತಕ್ಕಂಥ ಒಂದು ಮಾಹಿತಿ, ಪ್ರಶ್ನೆ ಅಲ್ಲ, ಇದು ಮಾಹಿತಿ. ಆ ಕಡತವನ್ನು ಕೊಡೋದಕ್ಕೆ, ಆ ಕಡತ ನಮ್ಮಲ್ಲಿ ಇಲ್ಲ ಅಂಥೇಳಿ DPR-ನವರು ಒಂದು ಹಿಂಬರವನ್ನು ಕೊಟ್ಟಿದ್ದಾರೆ. ಅಂದರೆ ಆ ಕಡತನೇ ಅವ್ರ ಹತ್ರ ಇಲ್ಲ ಅಂಥೇಳಿ. ಇದು ಎಷ್ಟರ ಮಟ್ಟಿಗೆ ಈ ಕಾಯ್ದೆಯನ್ನು ಕತ್ತರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೆಲ್ಲ ತಾಜಾ ಉದಾಹರಣೆಗಳಾಗಿರ್ತವೆ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾವುದೇ ಸರ್ಕಾರ ಬಂದಾಗ ಮುಖ್ಯಮಂತ್ರಿಯವರು ಅವರು ಮಾಧ್ಯಮ ಸಲಹೆಗಾರನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಆ ಮುಖ್ಯಮಂತ್ರಿ ಆ ಅವಧಿ ಇರೋಲ್ಲೋರಿಗೆ ಮಾತ್ರ ಆ ಮಾಧ್ಯಮ ಸಲಹೆಗಾರರು ಅವ್ರ ಜೊತೆ ಇರ್ತಾರೆ. ಮುಖ್ಯಮಂತ್ರಿ ಯಾವುದೇ ಪಕ್ಷದಲ್ಲೂ ಬದಲಾವಣೆ ಆದಾಗ ಆ ಮಾಧ್ಯಮ ಸಲಹೆಗಾರರು ಕೂಡ ಬದಲಾವಣೆ ಆಗ್ತಾರೆ. ಇದು ಒಂಥರ ಟೆಂಪ್ರವರಿ
ಇರತಕ್ಕಂಥ ಸಿಸ್ಟಮ್ಮು. ಈ ಸಿ ಎಂ ಅವರ ಮಾಧ್ಯಮ ಸಲಹೆಗಾರರು ಅಪಾಯಿಂಟ್ಮೆಂಟ್ ಮಾಡಿದಿರಲ್ಲ, ಅವ್ರಿಗೆ ಎಷ್ಟು ಭತ್ಯೆಗಳನ್ನು ಕೊಡ್ತೀರಿ, ಎಷ್ಟು ಸಂಬಳ ಕೊಡ್ತೀರಿ ನೀವು, ಅವರಿಗೆ ಪ್ರಯಾಣ ಭತ್ಯೆ ಎಷ್ಟು ಕೊಡ್ತೀರಿ, ಅವರು ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ನಮಗೆ ನೀವು ಕಡತನ ಕೊಡಿ, ನಮಗೆ ಮಾಹಿತಿ ಕೊಡಿ ಅಂತ ಕೇಳಿದ್ರೆ ಇದು ಮೂರನೇ ವ್ಯಕ್ತಿಯ ಗೌಪ್ಯ ಮಾಹಿತಿ ಅಂತ ಹೇಳ್ತಾರೆ. ಇದು ಗೌಪ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಭತ್ಯೆ ಕೊಡೋದು, ಸಂಬಳ ಕೊಡ್ತಕ್ಕಂಥದ್ದು ನಮ್ಮ ತೆರಿಗೆ ಹಣದಿಂದ ಕೊಡ್ತಾ ಇದ್ದಾರೆ, ಆದ್ದರಿಂದ ಇದು ಗೌಪ್ಯತೆ ಸಾಧ್ಯವೇ ಇಲ್ಲ. ಇದೇ ತರಹದ ಇನ್ನೊಂದು ಪ್ರಕರಣ ಕೂಡ ಇದೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು, ರಾಜಕೀಯ ಕಾರ್ಯದರ್ಶಿ ಅಂದರೆ ಅವರು ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ, ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರಿಗೆ ಸಂಬಳಗ ಸಾರಿಗೆ ಎಲ್ಲ ಇತ್ಯಾದಿಗಳನ್ನು ನಮ್ಮ ನಿಮ್ಮ ತೆರಿಗೆ ಹಣದಿಂದ ಕೊಡ್ತಾರೆ. ನಾವು ಅವರ ಏನು ಸಲಹೆ ಕೊಟ್ಟಿದ್ದಾರೆ, ಇವರಿಗೆ ಇಬ್ಬರು ರಾಜಕೀಯ ಕಾರ್ಯದರ್ಶಿಗಳಿದ್ದಾರೆ, ಏನು ಸಲಹೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳೇ, ಯಾವ್ಯಾವ ವಿಷಯದ ಮೇಲೆ ಸಲಹೆ ಕೊಟ್ಟಿದ್ದಾರೆ, ಯಾವ ವಿಷಯದ ಸಲಹೆಗಳನ್ನು ಮುಖ್ಯಮಂತ್ರಿಗಳನ್ನು ಒಪ್ಪಿಕೊಂಡು ಕಾರ್ಯರೂಪಕ್ಕೆ ತಂದಿದ್ದಾರೆ ಆಡಳಿತದಲ್ಲಿ, ಅವರಿಗೆ ಏನು ಭತ್ಯೆ ಕೊಡ್ತಾ ಇದ್ದೀರಿ, ಇದ್ರ ಬಗ್ಗೆ ನಮಗೊಂದಷ್ಟು ಮಾಹಿತಿ ಕೊಡಿ ಅಂತ ಹೇಳಿದ್ರೆ, ರಾಷ್ಟ್ರದ ಸಾರ್ವಭೌಮತ್ವ, ರಾಷ್ಟ್ರದ ಏಕತೆಗೆ ಇದು ಧಕ್ಕೆಯಾಗುತ್ತೆ ಅನ್ನೋ ಮಾತನ್ನು ಎಂಡಾರ್ಸ್ಮೆಂಟಲ್ಲಿ ಇವರು ಹೇಳ್ತಾರೆ. ಅಲ್ಲ, ಇದೇನು ಮಿಲ್ಟ್ರಿಯಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ನಾವೇನು ಕೇಳ್ತಾ ಇಲ್ಲ, ಸರ್ಕಾರದ ಭದ್ರತೆಗೆ ತೊಂದರೆ ಆಗುವಂಥ ಮಾಹಿತಿಯನ್ನು ಕೇಳ್ತಾ ಇಲ್ಲ, ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ರಾಷ್ಟ್ರದ ಭದ್ರತೆ, ಸಾರ್ವಭೌಮತ ರಾಷ್ಟ್ರದ ಭದ್ರತೆ, ಮುಖ್ಯಮಂತ್ರಿಗೆ ಒಂದು ಸಲಹೆ ಕೊಡ್ತಾರೆ ಆಡಳಿತ ವ್ಯವಸ್ಥೆಯೊಳಗಡೆ ಅಂದರೆ ಅದು ರಾಷ್ಟ್ರದ ಭದ್ರತೆ ಹೇಗೆ ಸಾಧ್ಯ ಆಗುತ್ತೆ, ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ನಾವು ಮಿಲ್ಟ್ರಿ ವಿಷಯದಲ್ಲಾಗಿರಲಿ, ನೇವಿ ವಿಷಯದಲ್ಲಾಗಿರಲಿ, ಅಥವಾ ಇನ್ನೊಂದು ರಾಷ್ಟ್ರದ ಏಕತೆಗೆ ಧಕ್ಕೆ ತರುವಂಥ ವಿಷಯಗಳಾಗಿರಲಿ ನಾವು ಕೇಳಲೇ ಇಲ್ಲ, ಆ ಮಾಹಿತಿಯನ್ನು ಕೇಳಲಿಲ್ಲ. ನಾವು ಅದು ಕೇಳಿದ್ರೂ ಕೊಡೋದಕ್ಕೆ ಅವಕಾಶವೇ ಇಲ್ಲ. 81J ಮಾಹಿತಿ ಹಕ್ಕು ಅಧಿನಿಯಮ 81J ಅದಕ್ಕೆ ಗೌಪ್ಯತೆ ಇರುತ್ತೆ, ರಾಷ್ಟ್ರದ ಏಕತೆ ಸುಭದ್ರತೆಗೋಸ್ಕರ ಇಂಥ ಮಾಹಿತಿಯನ್ನು ಕೊಡಬಾರ್ದು ಅಂತೇಳಿದೆ. ನಾವು ಅದನ್ನು ಕೇಳ್ತಾ ಇಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಸಲಹೆಗಾರರಾಗಿರ್ತಕ್ಕಂಥವ್ರು ಪ್ರಯಾಣ ಭತ್ಯೆಗಳೇನು, ಅವರಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದೀರಾ, ಅದನ್ನು ದಯಮಾಡಿ ಕೊಡಿ ಅಂದರೆ ಅಂತಹ ಪ್ರಕರಣಗಳಲ್ಲೂ ಕೂಡ ಇದು ಗೌಪ್ಯತೆ ಇದೆ, ಇದನ್ನು ನಾವು ಕೊಡಲಿಕ್ಕೆ ಬರೋದಿಲ್ಲ ಅಂತೇಳಿ ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಅಂದರೆ ಇಷ್ಟೆಲ್ಲ ಎಂಡಾರ್ಸ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ಇವೆಲ್ಲ ಸಾರ್ವಜನಿಕರಿಗೆ ಪಾರದರ್ಶಕ ಆಡಳಿತದ ಹಿತದೃಷ್ಟಿಯಿಂದ ಇವೆಲ್ಲ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಲಭಿಸುವಂತೆ ಆದರೆ ಮಾತ್ರ ಪಾರದರ್ಶಕ ಆಡಳಿತ ಅಂತೇಳಿ ನಾವು ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಗುಪ್ತಗಾಮಿನಿ ಥರ ಇವರೆಲ್ಲ ಕೆಲಸ ಮಾಡ್ತಾ ಇರೋದು ಈ ಎಂಡಾರ್ಸ್ಮೆಂಟ್ಗಳಿಂದ ನಮಗೆ ಕಂಡು ಬರ್ತಾ ಇದೆ. ಹಾಗೆಯೇ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ಈಗಿನ ಸರ್ಕಾರ ಎಷ್ಟರ ಮಟ್ಟಿಗೆ ದುರ್ಬಲಗೊಳಿಸ್ತಾ ಇದೆ ಮತ್ತು ಯಾವುದೇ ಮಾಹಿತಿ ಸಾರ್ವಜನಿಕರಿಗೆ ಸಿಗದೇ ಇರೋ ಹಾಗೆ ಮಾಡ್ತಾ ಇದೆ ಅನ್ನೋದಕ್ಕೆ ಇನ್ನೊಂದು ತಾಜಾ ಉದಾಹರಣೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. BDAನಲ್ಲಿ ಉಪ ಕಾರ್ಯದರ್ಶಿ ಆಗಿರತಕ್ಕಂಥ ಶಿವಸ್ವಾಮಿ ಅವರು BDAನಲ್ಲಿದ್ದಾಗ CA ನಿವೇಶನಗಳ ಬಗ್ಗೆ ಹಗರಣದಲ್ಲಿ ಸಿಕ್ಕಾಕ್ಕೊಂಡಿರ್ತಕ್ಕಂಥ ಮನುಷ್ಯ. ಈ ಮನುಷ್ಯನ ಶಿಸ್ತು ಕ್ರಮ ತಗೋಬೇಕು, ಇಲಾಖೆ ತನಿಖೆ ಆಗಬೇಕು, ಇವ್ರ ಮೇಲೆ ತನಿಖೆ ನಡೆಸಬೇಕು ಅಂಥೇಳಿ ಮುಖ್ಯಮಂತ್ರಿಗಳಿಗೆ BDA ಆಯುಕ್ತರು ಪತ್ರ ಬರೀತಾರೆ. ಸೊ ಈ ಆಯುಕ್ತರ ಪತ್ರ ಹೋದ ಕೆಲವೇ ಸಮಯಗಳ ನಂತರ ಅಥವಾ ಅದಕ್ಕಿಂತ ಮೊದಲು ಶಿವಸ್ವಾಮಿಯವರನ್ನು ಮುಖ್ಯಮಂತ್ರಿಯವರ ಜಂಟಿ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾರೆ. ಈ ಬಗ್ಗೆ ನಾವು ಒಂದು ಮಾಹಿತಿಯನ್ನು ಕೇಳಿದ್ವಿ DPRಅಲ್ಲಿ. ಶಿವಸ್ವಾಮಿಯವರು ಬಗ್ಗೆ ಇಲಾಖೆ ತನಿಖೆ ಮಾಡಬೇಕು, ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ಬೇಕು, BDAನಲ್ಲಿ ಇರಬೇಕಾದ್ರೆ ಅವರು CA ನಿವೇಶನಗಳ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಆದ್ದರಿಂದ ಈ ಇದಕ್ಕೆ ಸಂಬಂಧಪಟ್ಟ ಇವ್ರ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ಬರೆದಿರೋ ಪತ್ರ ಇದೆಯಲ್ಲ, ಈ ಪತ್ರದ ಪ್ರತಿಯನ್ನು ಕೊಡಿ ಅಂತೇಳಿ ನಾವು DPRಗೆ ಒಂದು ಮಾಹಿತಿ ಕೇಳಿದ್ವಿ. BDA ಆಯುಕ್ತರು ಬರೆದಿರತಕ್ಕಂಥ ಪತ್ರದ ಮಾಹಿತಿ ಕೊಡಿ ಅಂತ. ಆದರೆ ಆಶ್ಚರ್ಯ ಅಂದರೆ ಈ ಮಾಹಿತಿ ನಮ್ಮಲ್ಲಿ ಲಭ್ಯವಿರುವುದಿಲ್ಲ ಅಂಥೇಳಿ ಒಂದು ಮಾಹಿತಿಯನ್ನು ಎಂಡಾರ್ಸ್ಮೆಂಟನ್ನು ಕೊಡ್ತಾರೆ DPRನಲ್ಲಿ. ಸೊ ಹಾಗಾದರೆ ಶಿವಸ್ವಾಮಿಯವರು BDAಯಲ್ಲಿ ಇರತಕ್ಕಂಥ ಹಗರಣದಲ್ಲಿ CA ನಿವೇಶನದಲ್ಲಿ ಭಾಗಿಯಾಗಿಲ್ವಾ, ಅವ್ರ ಮೇಲೆ ಇಲಾಖೆ ತನಿಖೆ ಮಾಡಬೇಕು ಅಂತ ಆಯುಕ್ತರು ಬರೆದಿರತಕ್ಕಂಥ ಪತ್ರ ಇವತ್ತು ಸರ್ಕಾರದಲ್ಲಿ ಇಲ್ಲ ಅಂತಂದರೆ ಇದು ಪಾರದರ್ಶಕ ಆಡಳಿತ ನಡೆಸ್ತಕ್ಕಂಥ ರೀತಿನ, ಈ ಸರ್ಕಾರನ ನಾವು ಎಷ್ಟರ ಮಟ್ಟಿಗೆ ನಂಬೌದು ಅನ್ನೋ ಪ್ರಶ್ನೆ
ಈಗ ನಮ್ಮ ನಿಮ್ಮೆಲ್ಲರಲ್ಲಿ ಉದ್ಭವ ಆಗ್ತಾ ಇದೆ. ಇನ್ನೊಂದು ಪ್ರಕರಣ ಇದೆ, ಖಾಸಗಿ ವಿಶ್ವವಿದ್ಯಾನಿಲಯಗಳು ಇವು ಪ್ರವೇಶ ಪರೀಕ್ಷೆ ಬರೆಯೋದಾಗಿರಲಿ ಅಥವಾ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು ಇದರಲ್ಲಿ ಅವ್ಯವಹಾರ ಆಗಿದೆ. ಇದು ಹಿಂದೆ ಕೂಡ ಸರ್ವೋಚ್ಚ ನ್ಯಾಯಾಲಯ ಕೂಡ ಒಂದು ಆದೇಶವನ್ನು ಮಾಡಿತ್ತು. ಕರ್ನಾಟಕದಲ್ಲಿ ಜಸ್ಟಿಸ್ ಮನೋಹರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರು ವರದಿಯನ್ನು ಸರ್ಕಾರಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತಂದರೆ ಇದುವರೆಗೂ ಸರ್ಕಾರ ಈ ಮಾಹಿತಿಯನ್ನು ಗೌಪ್ಯತೆಯ ದೃಷ್ಟಿಯಿಂದ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಮ್ಮದೇ ಕಾಲೇಜಿನ ನಮ್ಮದೇ ಮಕ್ಕಳು ಅಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಓದ್ತಕ್ಕಂಥವ್ರು, ಅವ್ರದ್ದೇ ಪ್ರವೇಶ ಪರೀಕ್ಷೆ, ಅವ್ರನ್ನೇ ಕೌನ್ಸಿಲಿಂಗ್ ಮಾಡೋದು, ಅಲ್ಲಿ ಸೀಟ್ ಹಂಚಿಕೆ ಮಾಡೋದು, ಈ ಸೀಟ್ ಹಂಚಿಕೆಯಲ್ಲಿ ನಡೆಯುವ ಅವ್ಯವಹಾರಗಳನ್ನೆಲ್ಲ ತಡೆ ಹಿಡಿಯೋದಕ್ಕೋಸ್ಕರ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿತ್ತು. ಅದ್ರ ಪ್ರಕಾರ ಮನೋಹರ್ ಅವರು, ನ್ಯಾಯಮೂರ್ತಿ ಮನೋಹರ್ ಅವರು ಒಂದು ವರದಿ ಕೊಟ್ಟು ಒಂದು ವರ್ಷದ ಮೇಲಾಗಿದೆ. ಆದರೂ ಕೂಡ ಈ ವರದಿಯ ಏನು ಅನುಷ್ಠಾನಗೊಂಡಿದೆ, ಈ ವರದಿಯಲ್ಲಿರ್ತಕ್ಕಂಥ ಅಂಶಗಳೇನು, ಇದ್ರ ಬಗ್ಗೆ ನಾವು ಮಾಹಿತಿ ಕೇಳಿದ್ರೆ ಇವತ್ತಿನವರೆಗೂ ಈ ಸರ್ಕಾರ ಈ ಮಾಹಿತಿಯನ್ನು ಒದಗಿಸಲಿಲ್ಲ. ಯಾವುದೇ ಅರ್ಜಿಗಳು ಹಾಕಿದಾಗ ಮಾಹಿತಿ ಕೇಳಿ ಈ ಸರ್ಕಾರ ಯಾವುದೇ ಮಾಹಿತಿಯನ್ನು ಕೊಡದೆ ಮಾಹಿತಿ ಹಕ್ಕು ಕಾಯ್ದೆ 2017 ದುರ್ಬಲಗೊಳಿಸುವಂಥ ಕಾರ್ಯದಲ್ಲಿ ಇವತ್ತು ಮಗ್ನವಾಗಿದೆ. ಇದನ್ನು ಪರಿಶೀಲಿಸಿ ಸರ್ಕಾರ ಹೇಗೆ ಈ ಕಾಯ್ದೆಯನ್ನು ದುರ್ಬಲಗೊಳಿಸ್ತಾ ಇದೆ ಮತ್ತು ಯಾವುದೇ ಮಾಹಿತಿಯನ್ನು ಜನರಿಗೆ ಆ್ಯಕ್ಟಿವಿಸ್ಟ್ಗಳಿಗೆ ಸಿಗದ ರೀತಿಯಲ್ಲಿ ಹಲವಾರು ವಾಮಮಾರ್ಗಗಳ ಮುಖಾಂತರ ನಮಗೆ ಹಿಂಬರಹವನ್ನು ಕೊಟ್ಟು ನಮ್ಮ ಹೋರಾಟಕ್ಕೆ, ನಮ್ಮ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ನಮಗೆ ಎಲ್ಲೋ ಒಂದು ಕಡೆ ತಡೆ ಹಿಡಿತಾ ಇದ್ದಾರೆ, ನಮ್ಮನ್ನು ಕುಗ್ಗಿಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ಎಲ್ಲ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಸರ್ಕಾರ ಕೊಟ್ಟಿರತಕ್ಕಂಥ ಹಿಂಬರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಾನು ತಮ್ಮ ಮುಂದೆ ಬಂದು ಈ ಪ್ರಕರಣದ ವಿಷಯವಾಗಿ ಇನ್ನಷ್ಟು ಅವಲೋಕನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನು ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನು ಆಧರಿಸಿ ತನಿಖಾ ಆಯೋಗಗಳು ರಚನೆಯಾಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.